ಎಲ್ಲರಿಗೂ ನಮಸ್ಕಾರಗಳು. ಜಲಮಾಲಿನ್ಯ ಪ್ರಬಂಧ, ವಾಟರ್ ಪೊಲ್ಯೂಷನ್ ಎಸ್ಸೆ ಇನ್ ಕನ್ನಡ. ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಠಿಕೆ ಜಲಮಾಲಿನ್ಯ ಪ್ರಬಂಧ. ಜಲಮಾಲಿನ್ಯವು ಗಂಭೀರ ಪರಿಸರ ಸಮಸ್ಯೆಯಾಗಿದೆ. ಮಾನವಜನ್ಯ ಮತ್ತು ನೈಸರ್ಗಿಕ ಭೌತಿಕ ರಾಸಾಯನಿಕಗಳಿಂದ ನೀರು ಕಲುಷಿತಗೊಳ್ಳುತ್ತದೆ. ಜಲಮಾಲಿನ್ಯವು ಪರಿಸರಕ್ಕೆ ತುಂಬ ಅಪಾಯಕಾರಿ. ಜಲಮಾಲಿನ್ಯ ಪ್ರಬಂಧ. ಜಲಮಾಲಿನ್ಯವು ಗಂಭೀರ ಪರಿಸರ ಸಮಸ್ಯೆಯಾಗಿದೆ. ಮಾನವಜನ್ಯ ಮತ್ತು ನೈಸರ್ಗಿಕ ಭೌತಿಕ ರಾಸಾಯನಿಕಗಳಿಂದ ನೀರು ಕಲುಷಿತಗೊಳ್ಳುತ್ತದೆ. ಜಲಮಾಲಿನ್ಯವು ಪರಿಸರಕ್ಕೆ ತುಂಬ ಅಪಾಯಕಾರಿ. ನೀರು ಭೂಮಿಯ ಮೇಲಿನ ಜೀವರಾಶಿಗಳಿಗೆ, ಸಸ್ಯಗಳಿಗೆ, ಪ್ರಾಣಿಗಳಿಗೆ ಜೀವವನ್ನು ನೀಡುತ್ತದೆ. ಆದರೆ ಭೂಮಿಯ ಮೇಲಿನ ಎಲ್ಲ ನೀರಿನ ಸರಿಸುಮಾರು ಮೂರನೇ ಎರಡರಷ್ಟು ಸಾಗರಗಳಲ್ಲಿದೆ. ನೀರು ಭೂಮಿಯ ಮೇಲಿನ ಜೀವರಾಶಿಗಳಿಗೆ, ಸಸ್ಯಗಳಿಗೆ, ಪ್ರಾಣಿಗಳಿಗೆ ಜೀವವನ್ನು ನೀಡುತ್ತದೆ. ಆದರೆ ಭೂಮಿಯ ಮೇಲಿನ ಎಲ್ಲ ನೀರಿನ ಸರಿಸುಮಾರು ಮೂರನೇ ಎರಡರಷ್ಟು ಸಾಗರಗಳಲ್ಲಿದೆ. ವಿಷಯ ವಿವರಣೆ. ಜಲಮಾಲಿನ್ಯ ಇಂದು ವಿವಿಧ ರಾಸಾಯನಿಕ ಪದಾರ್ಥಗಳಿಂದ ಉಂಟಾಗುತ್ತದೆ. ಜಲಮಾಲಿನ್ಯದ ಕೆಲವು ಸಾಮಾನ್ಯ ಮೂಲಗಳು ಎಂದರೆ ಕಾರ್ಖಾನೆಗಳು, ವಿದ್ಯುತ್ ಸ್ಥಾವರಗಳು ಮತ್ತು ಕೃಷಿ ಪ್ರಕ್ರಿಯೆಗಳು. ನಾವೆಲ್ಲರೂ ಜಲ ಸಂರಕ್ಷಣೆ ಮಾಡದೇ ಹೋದರೆ ತುಂಬ ತೊಂದರೆಯಾಗುತ್ತದೆ. ಜಲಮಾಲಿನ್ಯ ಇಂದು ವಿವಿಧ ರಾಸಾಯನಿಕ ಪದಾರ್ಥಗಳಿಂದ ಉಂಟಾಗುತ್ತದೆ. ಉದಾಹರಣೆಗೆ, ಜಲಮಾಲಿನ್ಯದ ಕೆಲವು ಸಾಮಾನ್ಯ ಮೂಲಗಳು ಎಂದರೆ ಕಾರ್ಖಾನೆಗಳು, ವಿದ್ಯುತ್ ಸ್ಥಾವರಗಳು ಮತ್ತು ಕೃಷಿ ಪ್ರಕ್ರಿಯೆಗಳು. ನಾವೆಲ್ಲರೂ ಜಲ ಸಂರಕ್ಷಣೆ ಮಾಡದೇ ಹೋದರೆ ತುಂಬ ತೊಂದರೆಯಾಗುತ್ತದೆ. ಜಲಮಾಲಿನ್ಯದ ಪರಿಣಾಮಗಳು ವ್ಯಾಪಕವಾಗಿವೆ. ಸಾಮಾನ್ಯವಾಗಿ ನೀರಿನ ನೈಸರ್ಗಿಕ ಆಮ್ಲಜನಕದ ಅಂಶದಲ್ಲಿನ ಕುಸಿತ, ಇದು ಜಲಚರಗಳಿಗೆ ಬದುಕಲು ಕಷ್ಟವಾಗುತ್ತದೆ. ಜಲಮಾಲಿನ್ಯದ ಪರಿಣಾಮಗಳು ವ್ಯಾಪಕವಾಗಿದೆ. ಸಾಮಾನ್ಯವಾಗಿ ನೀರಿನ ನೈಸರ್ಗಿಕ ಆಮ್ಲಜನಕದ ಅಂಶದಲ್ಲಿನ ಕುಸಿತ, ಇದು ಜಲಚರಗಳಿಗೆ ಬದುಕಲು ಕಷ್ಟವಾಗುತ್ತದೆ. ಜಲಮಾಲಿನ್ಯದಿಂದ ಸಸ್ಯಗಳು, ಪ್ರಾಣಿಗಳು, ಮಾನವರು ಮತ್ತು ಇತರ ಎಲ್ಲ ಜೀವಿಗಳು ಸಾವಿಗೆ ಕಾರಣವಾಗುತ್ತದೆ. ಜೊತೆಗೆ ನೀರಿನ ಮಾಲಿನ್ಯವು ಎಲ್ಲ ರೀತಿಯ ಕ್ಯಾನ್ಸರ್, ಉಸಿರಾಟ ಮತ್ತು ಚರ್ಮ ರೋಗಗಳು, ಅಂಗವೈಕಲ್ಯ ಮತ್ತು ಹೃದ್ರೋಗದಂತಹ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಉಪಸಂಹಾರ. ನೀರಿನ ಮಾಲಿನ್ಯವು ಇದು ದೇಶದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಎಲ್ಲರೂ ಸೇರಿ ಜಲಮಾಲಿನ್ಯ ತಡೆಗಟ್ಟಲು ಕ್ರಮಗಳನ್ನು ಜಾರಿಗೆ ತರಬೇಕು. ಸಮರ್ಪಕವಾಗಿ ಜಲಮಾಲಿನ್ಯವಾಗದಂತೆ ನೋಡಿಕೊಳ್ಳಬೇಕು. ನಿಮಗೂ ಕೂಡ ಜಲಮಾಲಿನ್ಯ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.